ಈಗೀಗ ಜಿಯೋ ಕಡೆಯಿಂದ ಐಸಿ ಚಾರ್ಜ್ ಅನ್ನು ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ನೀವು ಜಿಯೋ ಕಡೆಯಿಂದ ಬೇರೆ ಒಂದು ಆಪರೇಟರ್ಗೆ ಕಾಲ್ ಮಾಡ್ತಾ ಇದ್ರೆ ಒಂದು ನಿಮಿಷಕ್ಕೆ 6 ಪೈಸೆ ಆಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಹಣವನ್ನು ಎಲ್ಲಾ ಆಪರೇಟರ್ಸ್ ಗಳು ಕೊಡಬೇಕಾಗತ್ತೆ. ಮತ್ತು ಜಿಯೋ ಈ 3 ವರ್ಷ ತಾನೇ ಐಸಿ ಚಾರ್ಜ್ ಅನ್ನು ಕಟ್ಟುತ್ತಾ ಇತ್ತು. ಆದ್ರೆ ಈಗ ಜಿಯೋ ಕಡೆಯಿಂದ ಐಸಿ ಚಾರ್ಜ್ ಅನ್ನು ಕೇಳುತ್ತಿದ್ದಾರೆ. ಮತ್ತು ಅದಕ್ಕೆ ಕೆಲವೊಂದಿಷ್ಟು ಪ್ಲಾನ್ ಗಳನ್ನು ಜಿಯೋ ಕಡೆಯಿಂದ ಅನೌನ್ಸ್ ಮಾಡಿದ್ರು, ಜಿಯೋ ಐಸಿ ರಿಚಾರ್ಜ್ ಪ್ಲಾನ್ ಅಂತೇಳಿ. ಮತ್ತು ಇದಾದ್ಮೇಲೆ ಅವರು ಹೇಳಿದ್ರು ಯಾವಾಗ ಡ್ರೈವ್ ಕಡೆಯಿಂದ ಐಸಿ ಚಾರ್ಜಸ್ 0 ಪೈಸೆ ಆಗುತ್ತೆ, ಅಂದ್ರೆ ಒಂದು ನಿಮಿಷಕ್ಕೆ 0 ಪೈಸೆ ಆಗುತ್ತೆ, ಆವಾಗ ನಮ್ಮ ಕಡೆಯಿಂದ ಐಸಿ ಚಾರ್ಜಸ್ ಅನ್ನು ಕಂಪ್ಲೀಟ್ ಆಗಿ ಮುಕ್ತಾಯಗೊಳಿಸ್ತೇವೆ ಅಂತ ಹೇಳಿದ್ರು. ಮತ್ತು ಜಿಯೋ ಕಡೆಯಿಂದ ಮೊದಲು ಪ್ಲಾನ್ಸ್ ಏನ್ ಸಿಗ್ತಾ ಇದಾವೋ ಅದೇ ಪ್ಲಾನ್ಸ್ ನಲ್ಲಿ ನಿಮ್ಗೆ ಕಂಟಿನ್ಯೂ ಆಗಿ ಸಿಗ್ತಾ ಇದಾವೆ. ಎಕ್ಸ್ಟ್ರಾ ಏನು 1 ರೂಪಾಯಿ ಕೊಡದ ಹಾಗೇನೆ ಸಿಗ್ತಾ ಇದ್ದಾವೆ ಅಂತ ಹೇಳಿದ್ರು. ಹಾಗಾದ್ರೆ ಈಗ ಟ್ರೈ ಕಡೆಯಿಂದ ಒಂದು ಹೊಸ ನ್ಯೂಸ್ ಬಂದಿದೆ, ಯಾವಾಗ ಈ ಒಂದು ಐಯುಸಿ ಚಾರ್ಜಸ್ ಅನ್ನು ಕಂಪ್ಲೀಟ್ ಆಗಿ ಮುಕ್ತಾಯಗೊಳಿಸ್ತಾರೆ ಅಂತ. ಹಾಗಾದರೆ ಅದನ್ನೇ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಯಾವಾಗ ಟ್ರೈ ಕಡೆಯಿಂದ ಈ ಒಂದು ರೂಲ್ಸ್ ತೆಗೆದು ಹಾಕ್ತಾರೆ ಮತ್ತು ಅವಾಗಿನಿಂದ ಜಿಯೋ ಕಡೆಯಿಂದ ಹಳೆ ಪ್ಲಾನ್ಸ್ ವಾಪಸ್ ಬರ್ತವೆ ಅಂತ ಹೇಳ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿಯ ತನಕ ನೋಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇರೋ ಟೆಕ್ನಿಕಲ್ ಗಳೇ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬಲಗಡೆ ಬರೋ ಒಂದು ಗಂಟೆಯನ್ನು ಕೂಡ ಒತ್ತಿ, ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗಿದ್ರೆ ನಿಮಗೆ ಹೇಳಿದ ಹಾಗೆ ಟ್ರೈ ಕಡೆಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳಿದ್ರು 2020 ಜನವರಿ 31ರಂದು ಇಡೀ ಭಾರತದಲ್ಲಿ ಐಸಿ ಚಾರ್ಜಸ್ ಅನ್ನು 0 ಪೈಸೆ ಮಾಡ್ತವೆ ಅಂತ. ಆದ್ರೆ ಮತ್ತೆ ಟ್ರೈ ಕಡೆಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳಿದ್ರು ಈ ಒಂದು ಐಸಿ ಚಾರ್ಜಸ್ ಅನ್ನು ನಾವು ತೆಗೆದು ಹಾಕೋದಿಲ್ಲ, ಇದು ಕಂಟಿನ್ಯೂ ಆಗುತ್ತೆ, ಯಾಕಂದ್ರೆ ಏರ್ಟೆಲ್ ಐಡಿಯಾ ವೋಡಾಫೋನ್ ದವರು ಈ ರೀತಿ ಮಾಡೋದು ಬೇಡ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಜಿಯೋ ಕಡೆಯಿಂದ ಐಸಿ ಚಾರ್ಜಸ್ ಅನ್ನು ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಇದು ಬಹಳಷ್ಟು ಚರ್ಚೆಗೆ ಒಳಗಾಯಿತು. ಇಷ್ಟೆಲ್ಲ ಆದ್ಮೇಲೆ ಮತ್ತು ಕಸ್ಟಮರ್ಸ್ ಕಂಪ್ಲೇಂಟ್ ಹೋದ ಮೇಲೆ ಮತ್ತು ಟ್ರೈ ಕಡೆಯಿಂದ ಮತ್ತೊಂದು ಪ್ರಪೋಸಲ್ ಬಂತು. ಮತ್ತು ಟ್ರೈ ಕಡೆಯಿಂದ ಬಂದಿರುವ ಆ ಒಂದು ಪ್ರಪೋಸ್ ನಲ್ಲಿ ಏನಂತ ಅಂತಂದ್ರೆ 2020 ಜನವರಿ 1ರಂದು ಇಡೀ ಭಾರತದಲ್ಲಿ ಐಸಿ ಚಾರ್ಜರ್ಸ್ ಅನ್ನು 1 ನಿಮಿಷಕ್ಕೆ 0 ಪೈಸೆ ಹಾಗೆ ಮಾಡ್ತೇವೆ ಅಂತ ಮತ್ತೆ ಹೇಳಿದ್ದಾರೆ. ಈಗ ಅಷ್ಟೇ ಅಲ್ಲದೆ ಈಗ ಟ್ರೈ ಹೇಳಿರುವ ಈ ಒಂದು ಸಲಹೆಯನ್ನು ದ ಎಕನಾಮಿ ಟೈಮ್ಸ್ ಅಂತ ಒಂದು ಫೇಮಸ್ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ನಲ್ಲಿ ಕೂಡ ಪಬ್ಲಿಷ್ ಮಾಡಿದ್ದಾರೆ. ನಾನು ನಿಮ್ಗೆ ಸ್ಕ್ರೀನ್ ನಲ್ಲಿ ತೋರಿಸ್ತೇನೆ ಆ ಒಂದು ವೆಬ್ಸೈಟ್ ನ ಈ ಪೋಸ್ಟ್ ಅನ್ನು ನೀವು ಕೂಡ ನೋಡಬಹುದು. ಮತ್ತು ಇದರ ಪ್ರಕಾರ 2020 ಜನವರಿ 1ರಿಂದ ಇಡೀ ಭಾರತದಲ್ಲಿ ಐಸಿ ಚಾರ್ಜಸ್ ಅನ್ನು ಮುಕ್ತಾಯಗೊಳಿಸುತ್ತಿದ್ದಾರೆ. ಮತ್ತು ಟ್ರೈ ಕಡೆಯಿಂದ ಈಗ ಇಟ್ಟಿರುವ ಒಂದು ಪ್ರಪೋಸಲ್ ಅನ್ನು ಅವರು ಉಳಿಸಿಕೊಳ್ತಾರೋ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ತಾರ, ಅಂದ್ರೆ 1 ನಿಮಿಷಕ್ಕೆ 6 ಪೈಸೆ ಹಾಗೆ ಮತ್ತೆ ಕಂಟಿನ್ಯೂ ಮಾಡ್ತಾರೋ ಅಂತ ನೋಡಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ಏನಾದರೂ ಡೇಟ್ ನಲ್ಲಿ ಚೇಂಜಸ್ ಆಗಬಹುದು, ಅಂದ್ರೆ ಈಗ ಹೇಳಿರುವ ಒಂದು ಡೇಟ್ ನನ್ನ ಇನ್ನು ಮುಂದಕ್ಕೆ ಹಾಕಬಹುದು ಅಥವಾ ಅಷ್ಟರೊಳಗೆ ಕೊಡಬಹುದು, ಏನಾದರೂ ಮಾಡಬಹುದು, ಅದು ಟ್ರೈ ಮೇಲೆ ಡಿಪೆಂಡ್ ಆಗುತ್ತೆ ಈಗ. ಇಲ್ಲಾಂದ್ರೆ ಟ್ರೈ ಹೇಳಿದ ಹಾಗೆ 2020 ಜನವರಿ 1ರಿಂದೇ ಈ ಭಾರತದ ಐಸಿ ಚಾರ್ಜಸ್ ಅನ್ನು ಮುಕ್ತಾಯಗೊಳಿಸುತ್ತದೆ. ಯಾಕಂದ್ರೆ ಈಗ ನೀವು ಕೊಡುವ 700 ರೂಪಾಯಿಯನ್ನು ನೀವು ಬೇರೆ ಎಲ್ಲ ಒಂದು ಸರ್ವಿಸ್ ಗಳಿಗೆ ಯೂಸ್ ಮಾಡಬಹುದು, ಅಲ್ಲಿ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಸರ್ವಿಸ್ ಸಿಗ್ಬಹುದು. ಇದರಿಂದ ನೀವು ನಿಮ್ಮ ಅರ್ಧ ಹಣವನ್ನು ಮೊಬೈಲ್ ರೀಚಾರ್ಜ್ ನಲ್ಲೇ ಸ್ಪೆಂಡ್ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಈಗ ಟ್ರೈ ಕೂಡ ವಿಚಾರ ಮಾಡ್ತಿದೆ ಈ ಒಂದು ವಿಚಾರವನ್ನು. ಮತ್ತು ಟ್ರೈನ ಪ್ರಕಾರ 2020 ಜನವರಿ 1ರಂದೇ ಐಸಿ ಚಾರ್ಜಸ್ ಅನ್ನು ಕಂಪ್ಲೀಟ್ ಆಗಿ ಮುಕ್ತಾಯಗೊಳಿಸುತ್ತಾರೆ ಭಾರತದಲ್ಲಿ. ಮತ್ತು ನಾವೆಲ್ಲ ವೇಟ್ ಮಾಡೋಣ, ಟ್ರೈ ಕಡೆಯಿಂದ ಬಂದಿರುವ ಈ ಒಂದು ಪ್ರಪೋಸಲ್ ಅನ್ನು ಸಕ್ಸಸ್ ಆಗುತ್ತೋ ಅಥವಾ ಫೇಲ್ಯೂರ್ ಆಗುತ್ತೋ ಅಂತ ನೋಡೋಣ. ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ಒಂದು ಪ್ರಪೋಸಲ್ ಅಕ್ಸೆಪ್ಟ್ ಆಗಬೇಕು ಅಥವಾ ಬೇಡವೋ ಅಂತ ಹೇಳಿ ಹೆಸರ್ನು ಅಂತ ಹಾಕಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ ಅಲ್ಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋ ಮುಗಿಸ್ತಿದ್ದೀನಿ. ಈ ವಿಡಿಯೋ ಎಷ್ಟಾದ್ರೆ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಲಿ ಟ್ರೈನ್ ಒಂದು ಹೊಸ ರೂಲ್ಸ್ ಏನು ಬಂದಿದೆ ಅಂತ. ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋ ಮುಗಿಸಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.